ಸೊ ನನ್ನ ನನ್ನ ಜೊತೆಗೆ ಅತಿಥಿಗಳಿದ್ದಾರೆ ಚರ್ಚೆಯನ್ನು ಮಾಡೋಣ ಬಿ ಜೆ ಪಿಯಿಂದ ಅಶ್ವಥ್ ಇದ್ದಾರೆ ವಕ್ತಾರರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಜೆ ಡಿ ಎಸ್ನಿಂದ ದೇವರಾಜ್ ಸರ್ ಇದ್ದಾರೆ ವಕ್ತಾರರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಕಾಂಗ್ರೆಸ್ಸಿಂದ ಬಿ ಎಲ್ ಶಂಕರ್ ಸರ್ ಇದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮಿಂದನೇ ಆರಂಭ ಮಾಡಬಿಡೋಣ ಸರ್ ನಿಮಗೆ ಇಷ್ಟ ಸರ್ ಅಭಿನಂದನೆಗಳು ಮೂರು ಉಪ ಚುನಾವಣೆಗಳಲ್ಲಿ ಗೆಲುವನ್ನು ಸಾಧಿಸಿದ್ದೀರಾ ಈ ಗೆಲುವಿಗೆ ಕಾರಣ ಏನು ಮೊದಲನೇದಾಗಿ ಕರ್ನಾಟಕದ ಮೂರೂ ಉಪಸಭಾ ಉಪ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ಸನ್ನು ದೊಡ್ಡ ಪ್ರಮಾಣದಲ್ಲಿ ಕೈ ಹಿಡ್ತಿದ್ದಕ್ಕೆ ಕರ್ನಾಟಕದ ಆ ಕ್ಷೇತ್ರದ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ಬಿ ಜೆ ಪಿ ಜೆ ಡಿ ಎಸ್ನ ಒಕ್ಕೂಟ ಆ ಮೂರೂ ಕ್ಷೇತ್ರಗಳಲ್ಲೂ ಕೂಡ ನಾವು ತುದಿಗಾಲಲ್ಲಿ ನಿಲ್ಲುವಂಥ ಒಂದು ಮಟ್ಟಿನ ಒಂದು ಪೈಪೋಟಿಯನ್ನು ಕೊಟ್ಟಿದ್ದಾರೆ ನಮ್ಮನ್ನು ಭಾಳ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವಂತೆ ಮಾಡಿದ್ದಾರೆ ಅದಕ್ಕೆ ಅವರಿಗೂ ಕೂಡ ಅಭಿನಂದನೆಗಳು ಇಲ್ಲದೆ ಹೋಗಿದರೆ ನಾವು ಇಷ್ಟು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸ್ತಿರಲಿಲ್ವೇನು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಕಾರಣ ಇದೆ ಚನ್ನಪಟ್ಟಣದ ಬಗ್ಗೆನೇ ಭಾಳ ಅದು ಭಾಳ ಮುಖ್ಯವಾದ ಕ್ಷೇತ್ರ ಅಂತ ಹೇಳೋದಾದರೆ ಅದು ಯಾವಾಗ ಯೋಗೇಶ್ವರ್ ಮತ್ತು ಕಾಂಗ್ರೆಸ್ಸಿನ ಒಂದು ಕಾಂಬಿನೇಷನ್ ಆಯಿತು ಅವತ್ತೇ ನಾವು ಗೆದ್ದಂತೆ ಲೆಕ್ಕ ಉಳಿದಂಥ ಬೇರೆ ಡಿಸೈಡ್ ಆಗೋಗ್ಬಿಟ್ಟು ಹೌದೌದು ಯಾಕೆಂದರೆ ಯೋಗೇಶ್ವರ್ ಅವರಿಗೆ ಅವ್ರದೇ ಆದಂಥ ಒಂದು ಮತ ಬ್ಯಾಂಕು ಅವರು ಆರು ಐದು ಆರು ಸರ್ತಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲೂ ಅವರು ಅರೌಂಡ್ ಎಪ್ಪತ್ತು ಸಾವಿರ ಬೋಟ್ಗಳನ್ನು ಯಾವಾಗಲೂ ಕೂಡ ತೆಗೆದುಕೊಂಡಿದ್ದಾರೆ ಆಗಿ ನಿಂತಾಗಲೂ ತೆಗೆದುಕೊಂಡಿದ್ದಾರೆ ಬೇರೆ ಬೇರೆ ಪಕ್ಷದಲ್ಲಿ ನಿಂತಾಗಲೂ ಕೂಡ ತೆಗೆದುಕೊಂಡಿದ್ದಾರೆ ಜೊತೆಗೆ ಅಲ್ಲಿ ಇಲ್ಲದೇ ಇದ್ದಂಥ ನೆಲೆಯನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಜಿ ಕೆ ಶಿವಕುಮಾರ್ ಸೇರಿ ಒದಗಿಸ್ಕೊಟ್ಟಿದ್ದಾರೆ ಸುಮಾರು ಎಂಬತ್ತು ಸಾವಿರ ಓಟಿಗೆ ಹದಿನೈದರಿಂದ ಎಂಬತ್ತಕ್ಕೆ ತಂದುಕೊಟ್ರು ಅದು ಒಂದು ರೀತಿಯಲ್ಲಿ ಅರ್ಥಮೆಟಿಕ್ ಅಂದರೂ ಕೂಡ ರಾಜಕಾರಣದಲ್ಲಿ ಅರ್ಥಮೆಟಿಕ್ ವರ್ಕೌಟ್ ಆಗೋದಿಲ್ಲ ಯಾವಾಗಲೂ ಕೆಮಿಸ್ಟ್ರಿನೇ ವರ್ಕೌಟ್ ಆಗೋದು ಬಟ್ ಅಲ್ಲಿ ಅರ್ಥಮೆಟಿಕ್ಕು ಕೆಮಿಸ್ಟ್ರಿ ಎರಡೂ ವರ್ಕೌಟ್ ಆಯಿತು ಚನ್ನಪಟ್ಟಣದಲ್ಲಿ ಯೋಗೇಶ್ವರು ಮತ್ತು ಕಾಂಗ್ರೆಸ್ನ ಕಾಂಬಿನೇಷನ್ ಇದು ಗೆಲುವಿನ ಕಾಂಬಿನೇಷನ ಮೆಸೇಜ್ ಹೋಯಿತು ಮತ್ತು ಆ ಕ್ಷೇತ್ರದಲ್ಲಿ ಊರೂರು ಹಳ್ಳಿ ಹಳ್ಳಿ ಪ್ರತಿ ಜನ ಪರಿಚಯ ಇದ್ದ ಯೋಗೇಶ್ವರಿಗೆ ನಿಖಿಲ್ ಸ್ವಾಮಿ ಸ್ಪರ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಬಹಳ ಹೊಸುಬ್ರಲ್ಲಿಗೆ ಅವರ ತಂದೆ ಆ ಕ್ಷೇತ್ರ ನಿಂತು ಬಿಟ್ಟು ಹೋಗಿದ್ರು ಆ ಕ್ಷೇತ್ರ ನಿಂತು ಬಿಟ್ಟು ಹೋಗಿದ್ರು ಇವರು ಇರ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅನ್ನೋದು ಇತ್ತು ದೊಡ್ಡವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದನ್ನ ಕೊರತೆಯನ್ನು ತುಂಬಲಿಕ್ಕೆ ಸಾಧ್ಯ ಆಗಲಿ ಹಾಗಾಗಿ ಚೆನ್ನಪ್ಪಿಸ್ತೀವಿ ನಿಮ್ಮ ಅನೌನ್ಸ್ ಆದಾಗಲೇ ಡಿಸೈಡ್ ಆಗಿಬಿಟ್ಟಿದ್ರು ಓಕೆ ಕಾಂಬಿನೇಷನ್ ಅನೌನ್ಸ್ ಆದಾಗ್ಲೇ ಅದು ನಮ್ಮ ನಮ್ಮ ಲೆಕ್ಕಾಚಾರದಲ್ಲಿ ಅದು ಗೆಲ್ತೀವಿ ಅಂತಕ್ಕಂಥದ್ದೇ ಇತ್ತು ಇನ್ನು ಸಂಡೂರು ನಮ್ದು ಯಾವಾಗ್ಲೂ ಕೂಡ ಗೆದ್ದು ಆಮೇಲೆ ಅದಕ್ಕೆ ಬರ್ತೀನಿ ಫಸ್ಟ್ ಚನ್ನಪಟ್ಟಣಕ್ಕೆ ಬಂದ್ಬಿಡ್ತೀನಿ ಏನ್ ಸರ್ ದೇವರಾಜ್ ಸರ್ ಚನ್ನಪಟ್ಟಣದ ಕತೆ ಖಂಡಿತವಾಗಿ ಸರ್ ಈಗ ಚನ್ನಪಿಟದ ನಾವು ಸಮೀಕ್ಷೆನ ಅಥವಾ ಸಮೀಕ್ಷೆ ಫಲಿತಾಂಶ ಬಂದ್ ಗೆದ್ದು ಖಂಡಿತವಾಗಿ ಸರ್ ಸರ್ ಮೊದಲು ಇವಾಗ ಈ ಒಂದು ರಿಸಲ್ಟ್ ಅನ್ನ ನಾನು ಆಕ್ಸೆಪ್ಟ್ ಮಾಡ್ಕೊತೀವಿ ಗೌರವಿತವಾಗಿ ಆ ಒಂದು ತೀರ್ಮಾನಕ್ಕೆ ತೀರ್ಪಿಗೆ ನಾವು ತಲೆ ಬಾಕ್ತೀವಿ ಎರಡನೇದಾಗಿ ಗೆದ್ದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳನ್ನು ನಾವು ಅಭಿನಂದಿಸ್ತೀವಿ ಯಾಕಂದ್ರೆ ಅವರು ಸಹ ನಮ್ಮ ರಾಜ್ಯದ ಪರನಾಗಿ ಆ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಬೇಕಾಗುತ್ತೆ ಇದು ಎರಡು ವಿಷಯ ಮೂರನೇದಾಗಿ ಏನಾಗುತ್ತೆ ನಮಗೆ ಇಲ್ಲಿ ನಮ್ಮ ನಾವು ನೇರವಾಗಿ ಆತ್ಮಾವಲೋಕನವನ್ನು ಮಾಡೋಕ್ಕಿಂತ ಮೊದಲು ಒಂದು ಒಂದು ಸ್ಟಾಟಿಸ್ಟಿಕ್ಸ್ನ ನಿಮ್ಮ ಮುಂದೆ ಹಿಡಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಎಂಟೇರು ನೀವು ಪೂರ್ಣ ಚಿತ್ರವನ್ನು ಫಲಿತಾಂಶವನ್ನು ನೀವು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಬಂದಿರತಕ್ಕಂಥ ಇಪ್ಪತ್ತೈದು ಸಾವಿರದ ಐನೂರು ಮತಗಳ ಹಿನ್ನಡೆ ಏನಿದೆ ಅದರಲ್ಲಿ ಇಪ್ಪತ್ತೊಂದು ಸಾವಿರದ ಆರುನೂರ ಎಂಬತ್ತೇಳು ಮತ ಮತಗಳು ನಮಗೆ ನಗರ ಪ್ರದೇಶದಿಂದ ಹಿನ್ನಡೆ ಆಯಿತು ಇಪ್ಪತ್ತೊಂದು ಸಾವಿರದ ಆರುನೂರ ಎಂಬತ್ತೇಳು ಮತಗಳು ನಗರ ವಂದ್ರದಲ್ಲಿ ನಮಗೆ ನಡೆಯಾಯಿತು ಇನ್ನು ಉಳಿದಂತೆ ಕೇವಲ ಎರಡು ಸಾವಿರದ ಚಲರ ಮತಗಳು ಗ್ರಾಮೀಣ ಪ್ರದೇಶದಲ್ಲಿ ನಡೆಯಾಯಿತು ಇದು ಈ ಸತ್ಯವನ್ನು ನಾವು ಇಲ್ಲಿ ಪರಿಗಣಿಸಬೇಕಾಗತ್ತೆ ನಮಗೆ ಎಲ್ಲೋ ಒಂದು ಕಡೆ ನಮಗೆ ಬಹಳಷ್ಟು ನೋವಾಗಿರ್ತಕ್ಕಂಥ ವಿಷಯ ಈ ಚುನಾವಣೆಯಲ್ಲಿ ಸೋಲು ಗೆಲುವು ಇದ್ದಿದ್ದೆ ಯಾಕೆಂದರೆ ಈ ಚುನಾವಣೆಯಲ್ಲಿ ಶ್ರೀಯುತ ನಿಖಿಲ್ ಅವರ ಸೋಲು ಅಂತ ನಾವು ಯಾರೂ ಪರಿಗಣಿಸೋಲ್ಲ ಅಲ್ಲ ನಮ್ಮ ಅಲ್ಲ ಸರ್ ನಾವು ನಾವು ಪಕ್ಷದ ದೃಷ್ಟಿಯಿಂದ ನಾನು ಮಾತಾಡ್ತಿದ್ದೀನಿ ಇದನ್ನು ಶ್ರೀಯುತ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು ಅಂತ ನಾವು ಖಂಡಿತವಾಗಿ ಹೇಳಲ್ಲ ಕಾರ್ಯಕರ್ತರ ಸೋಲು ಮುಖಂಡರ ಸೋಲು ನಮ್ಮೆಲ್ಲರ ಬಲವಂತ ನಮ್ಮೆಲ್ಲರ ಬಲವಂತಕ್ಕೆ ನಿಖಿಲ್ ಅವ್ರನ್ನ ನಿಲ್ಸಿದ್ದು ನಮ್ಮ ಬಲವಂತಕ್ಕೆ ನಮ್ಮ ಬಲವಂತಿಕೆ ಕಾರ್ಯಕರ್ತವರು ನಾವು ಓರ್ತಾ ಇದೀವಿ ನಾವು ಹೊರತಾ ಇದೀವಿ ಆ ಒಂದು ಸೋಲನ್ನ ನಾವು ಹೊರ್ತಾ ಇದೀವಿ ಅದನ್ನ ನಿಖಿಲ್ ಅವರ ತಲೆ ಕಟ್ಲಿಕ್ಕೆ ನಾವು ತಯಾರಿದ್ದಿಲ್ಲ ಯಾಕೆಂದ್ರೆ ನಮ್ಮೆಲ್ಲರ ಒತ್ತಾಯಕ್ಕೆ ನಿಖಿಲ್ ಅವರಂತ ಒಪ್ಕೊಂತ ಇದೀನಿ ಈ ಸೋಲು ನಾವು ಪಕ್ಷದ ಸೋಲು ಕಾರ್ಯಕರ್ತರ ಸೋಲು ಮುಖಂಡರ ಸೋಲು ಇದನ್ನ ನಿಖಿಲ್ ಅವರ ತಲೆ ಕಟ್ಲಿ ನಗರ ಪ್ರದೇಶದ ಹೇಳ್ತಾ ಇದ್ರಿ ಯಾಕೆ ಅಲ್ಲ ಖಂಡಿತವಾಗಿ ಏನ್ ನಾವು ಬಯಸ್ತಾ ನೇರವಾಗಿ ಈ ವಿಷಯದಲ್ಲಿ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ಶಿವತ ಜಮೀರ್ ಅಹಮದ್ ಖಾನ್ ಅವರು ಅನಾಗರಿಕವಾಗಿ ಆಡದಂತಹ ಮಾತುಗಳು ಒಂದು ಸಮುದಾಯವನ್ನು ಕ್ರೋಢೀಕರಿಸಲಿಕ್ಕೆ ಮತಗಳನ್ನು ಕ್ರೋಢೀಕರಿಸಲಿಕ್ಕೆ ಸಾಧ್ಯ ಆಯಿತು ಇರ್ಬೋದು ಅಲ್ಲ ಸ್ಟ್ರಾಟಜಿ ಮಾಡಿ ಸರ್ ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ಒಂದು ಸಂವಿಧಾನಬದ್ಧವಾಗಿ ಪ್ರಮಾಣವನ್ನು ಪ್ರಮಾಣ ಪ್ರಮಾಣವಚನ ಸ್ವೀಕರಿಸುವಂತಹ ಒಬ್ಬ ವ್ಯಕ್ತಿ ಅಲ್ಲಿ ನಿಂತ್ಕೊಂಡು ವರ್ಣಭೇದದ ಮಾತನ್ನ ಆಡ್ತಾರೆ ಮಾಜಿ ಪ್ರಧಾನಿಗಳನ್ನ ಈ ದೇಶದಲ್ಲಿ ಮಾಜಿ ಪ್ರಧಾನಿಗಳನ್ನು ಮತ್ತೆ ಅವ್ರ ಕುಟುಂಬದವರನ್ನ ಖರೀದಿ ಮಾಡಿ Hangi de? Daklağı gide. ದಾಖಲಾಗಿದೆ ಸೊ ಮಾಜಿ ಪ್ರಧಾನಿಗಳನ್ನ ಮಾಜಿ ಪ್ರಧಾನಿಗಳ ಕುಟುಂಬವನ್ನ ನಾನು ಕೊಂಡ್ಕೊಳ್ತೀನಿ ಪ್ರತಿಯೊಬ್ಬ ನಮ್ಮ ಸಮುದಾಯ ಕೋಮಿನ ಪ್ರತಿಯೊಬ್ಬ ಮನೆ ಮನೆಯಿಂದ ಒಂದು ರೂಪಾಯಿಯನ್ನು ನಾನು ಕಲೆಕ್ಟ್ ಮಾಡಿ ಕೊಂಡ್ಕೊತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರಲ್ಲ ಅದು ಆ ಒಂದು ನಗರ ಪ್ರದೇಶದಲ್ಲಿ ಕೆಲಸ ಮಾಡತು ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತಿದೆ ಅದನ್ನು ಅದನ್ನ ಎಫೆಕ್ಟಿವ್ ಆಗಿ ಇನ್ನುಳಿದಂತ ಮತಗಳನ್ನು ಶೇಖರಣೆ ಮಾಡೋದ್ರಲ್ಲಿ ಅದನ್ನ ಒಪ್ತೀನಿ ಸರ್ ಅಲ್ಲಿ ಏನಾಯ್ತು ಅಂತಾರೆ ನೀವು ಹೇಳ್ತಾ ಇರೋದು ಮುಸ್ಲಿಂ ಓಟ್ಗಳಿಂದನೇ ಯೋಗೇಶ್ವರ್ ಗೆದ್ದಿಲ್ಲ ಮೂವತ್ತ್ಮೂರು ಸಾವಿರ ಓಟ್ಗಳು ಅಷ್ಟೇ ಇರೋದು ಸರ್ ನಿಮಗೆ ಅಲ್ಲಿ ಇಡೀ ಚಿತ್ರಣ ತಗೊಂಡು ಬಂದಿರತಕ್ಕಂತಹ ಇಪ್ಪತ್ತೈದು ಸಾವಿರದ ಐನೂರ ನಲವತ್ತು ಏನು ನಿಮಗೆ ಲೀಡ್ ಬಂದಿತ್ತು ಸರ್ ಅದರಲ್ಲಿ ಇಪ್ಪತ್ತೊಂದು ಸಾವಿರದ ಆರ್ನೂರ ಎಂಬತ್ತೇಳು ಓಟ್ ಬೇರೆ ಮತಗಳನ್ನು ಯೋಗೇಶ್ ಅಲ್ಗಳಿತಿಲ್ಲ ಸರ್ ನೀವ್ ಹೇಳಿದ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಚನ್ನಪಟ್ಟಣ ನಗರದಲ್ಲಿ ಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಲೀಡ್ ಬಂದಿತ್ತು ಡಿ ಕೆ ಸುರೇಶ್ಗೆ ಲೀಡ್ ಬಂದಿತ್ತು ಕೇಳಿ ಇಲ್ಲಿ ಒಂದು ನಿಮಿಷ ಡಿಕೆ ಕೆ ಸುರೇಶ್ಗೆ ಲೀಡ್ ಬಂದಿತ್ತು ಆಗ ಅಂತ ಒಂದು ದೊಡ್ಡ ಪ್ರಮಾಣದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಾಗ್ಲೂ ಕೂಡ ಪಟ್ಟಣದಲ್ಲಿ ಲೀಡ್ ಯಾವಾಗ್ಲೂ ಕಾಂಗ್ರೆಸ್ಗೆ ಬರ್ತಾ ಇದೆ ಅದು ನಾನಾ ಜಮೀರ್ ಕಾಂಗ್ರೆಸ್ ಹೇಳಿಕೆಯನ್ನ ಖಂಡಿಸ್ಲೇ ಇಲ್ಲ ಖಂಡಿಸ್ಲಿಲ್ಲ ನೀವು ಒಪ್ಕೊಳ್ಳುವಂತ ರೀತಿಯೇ ವರ್ತನೆಯನ್ನ ತೋರಿಸಿಲ್ಲ ಇಲ್ಲಿ ಕೇಳಿ ಸ್ವಲ್ಪ ತಡವಾಗಿ ಖಂಡಿಸಿದ್ರು ಖಂಡಿಸಿದ್ರು ಸಿದ್ದರಾಮಯ್ಯನವರು ಶಿವಕುಮಾರ್ ಇಬ್ರು ಇಲ್ಲ ಜಮೀರ್ ಕ್ಷಮೆ ಹಾಚಿಸಿದ್ರು ಅದ್ ತಪ್ಪು ಜಮೀರ್ ಅಹಮದ್ ಅವರು ಆ ರೀತಿ ಮಾತಾಡತ ಇಲ್ಲ ಎರಡೂ ಕಡೆಯಿಂದ ಈಗ ಈ ಚುನಾವಣೆಯಲ್ಲಿ ಅಥವಾ ಕಳೆದ ಕೆಲವು ತಿಂಗಳುಗಳ ವರ್ಷಗಳ ರಾಜಕಾರಣದಲ್ಲಿ ಈ ವಾಯು ಮಾಲಿನ್ಯ ಪರಿಸರ ಮಾಲಿನ್ಯದೊಟ್ಟಿಗೆ ಮಾತಿನ ಮಾಲಿನ್ಯನೂ ಸೇರ ಹೋಗ್ಬಿಟ್ಟಿದ್ರು ಅವರು ಇವರು ಅಂತಲ್ಲ ಎಲ್ರು ಎಲ್ಲರೂ ಬಳಸಬಾರದ ಭಾಷೆಗಳನ್ನ ಎಲ್ಲಾ ಪಾರ್ಟಿಯವರು ಬಳಸಿದ್ದಾರೆ ಇನ್ನೊಂದು ಒಂದು ನಿಮಿಷ ಒಂದ ದೇವರಾಜರು ಅವರು ಒಂದ್ ಹೇಳಿದ್ರಲ್ಲ ಕೊಳ್ಳೋ ವಿಚಾರದಲ್ಲಿ ಓಟನ್ನು ಕೊಳ್ಳೋ ವಿಚಾರದಲ್ಲಿ ಪ್ರಶ್ನೆ ಬಂದಿದ್ದು ಅವರು ದೇವೇಗೌಡರು ಕುಮಾರಸ್ವಾಮಿ ನಾನು ಇದ್ದೆ ಚಂದೆ ಶಂಕರ್ ಸರ್ ಇರ್ಲಿ ಬಿಡಿ ಜಮೀರ್ ಅವ್ರು ಮಾತನಾಡಿರೋ ಮಾತುಗಳೇನು ಅಂತಂದ್ರೆ ನೀವು ನಮ್ಮ ಮುಸ್ಲಿಮರನ್ನ ಕೊಂಡ್ಕೊಳ್ತೀರಾ ಕುಮಾರಸ್ವಾಮಿ ಅವರು ಆಡಿರುವಂತ ಮಾತಿಗೆ ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ ಅದಕ್ಕೆ ನಿಮ್ಮ

ಮಾಡ್ಬೇಕು ಯಾವ್ಯಾವ ಪಕ್ಷಗಳು ಯಾವ್ಯಾವ ವಿಷಯದಲ್ಲಿ ಯಾವ್ಯಾವ ಸ್ಟ್ಯಾಂಡ್ ತಗೊಳ್ತಾ ಇದಾವೆ ಅದೆಲ್ಲ ಬಹಳ ದೊಡ್ಡ ಚರ್ಚೆ ಇವತ್ತಿಗೆ ಇದು ಚುನಾವಣೆಗೆ ಬಂದ್ಬಿಡಾನ ಅಷ್ಟಕ್ಕೆ ಓಕೆ ನಮ್ಮ ಮುಂದೋಳ್ತಾರೆ ಸರ್ ಎಸ್ ನಾವು ಒಂದೇ ಸಮುದಾಯದಿಂದ ಅಥವಾ ಅವರು ಗೆದ್ರು ಅಂತಂತ ಅದನ್ನ ಹೇಳಿಕಿಲ್ಲ ಏಕೆಂದರೆ ಶิวತ ಯೋಗೇಶ್ವರ ಅವರಿಗೆ ಸರ್ ಹೇಳಿದ ಹಾಗೆ ಖಂಡಿತವಾಗಿಯೂ ಅವರದೇ ಆದಂತ ಒಂದು ಶಕ್ತಿ ಇದೆ ಆ ಶಕ್ತಿ ಇದ್ದಿದ್ದಕ್ಕೆ ಕಾಂಗ್ರೆಸ್ ಅಲ್ಲಿ ಅಭ್ಯರ್ಥಿ ಇಲ್ಲದೇ ಇದ್ದರೂ ಸಹ ಎರವಲು ಪಡ್ಕೊಂಡು ನಿಲ್ಸೋ ಪರಿಸ್ಥಿತಿ ಅವರಿಗೆ ಬಂತು ಅಂತ ಕತ್ತಿದು ಅಲ್ಲ ಇಲ್ಲ ಸರ್ ಖಂಡಿತ ಸುಳ್ಳು ಈ ಸುಳ್ಳು ಏಕೆಂದರೆ ಐದು ಜನ एमएलಎ ಗಳನ್ನು ಅವ್ರ ಮನೆ ಕಳ್ಸ್ಕೊತರಲ್ಲಿ ನಾನು ಕೂಡ ಸರ್ ಡಮ ಎ ಮೈತ್ರಿ ಮೈತ್ರಿಕೂಟದವರು ಬಹಿರಂಗವಾಗಿ ಹೇಳ್ಬೋದಾಗಿತ್ತು ಬನ್ನಿ ನಾವು ಕೊಡ್ತೀವಿ ಯಾರು ಹೇಳಿದ್ರಿ ಸರ್ ಇವತ್ತು ಇವತ್ತು ಮಾಧ್ಯಮದ ಮುಂದೆ ಅವ್ರು ಸ್ಪಷ್ಟವಾಗಿ ಹೇಳಿದ್ರು ನಾನು ಜೆಡಿಎಸ್ ಅವರು ಪರವಾಗಿಲ್ಲ ಅಥವಾ ಬಿಜೆಪಿ ಯಾರು ಪರವಾಗಿಲ್ಲ ಎನ್ ಒಕ್ಕೂಟದಲ್ಲಿ ಇರ್ತೀನಿ ಯಾರು ಟಿಕೆಟ್ ಕೊಟ್ಟು ನಿಲ್ತೀನಿ ಅಂತ ಹೇಳಿ ಐದು ಜನ ಎಂ ಎಲ್ ಎನ್ನ ಅವ್ರ ಮನೆಗೆ ಕಳಿಸಿ ಕರ್ಕೊಂಡ್ ಬನ್ನಿ ಜೆಡಿಎಸ್ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದೀವಿ ಎನ್ ಡಿ ಎಲ್ಲಿರುವ ಲೀಡರ್ಸ್ ಗಳು ಯಾರು ಬಹಿರಂಗವಾಗಿ ಹೇಳಿದ್ರಿ ನಾವಲ್ಲ ಶ್ವೇತ ನಡ್ಡ ಅವರು ಹೇಳಿದ್ರು ಇದನ್ನ ಶ್ವೇತ ನಡ್ಡ ಅವರು ಬಹಿರಂಗವಾಗಿ ಬಹಿರಂಗವಾಗಿ ಹೇಳಿದ್ರು ನಾನು ನಿಲ್ತೀನಿ ನಾವೇ ಹೋಗಿದ್ವಲ್ಲ ಐದು ಜನ ನಾವೇ ಕಳ್ಸಿ ಅವ್ರ ಮನೆಗೆ ಬನ್ನಿ ನೀವು ಕೇಳೋಣ ಈಗ ನೀವು ಹೋಗಿದ್ರಿ ಅಂತ ಹೇಳಿ ಸರ್ ನೀವು ಮಾಧ್ಯಮದಲ್ಲಿ ಹೋಗಿದ್ರಿ ಸರ್ ಬಹಿರಂಗವಾಗಿ ಆಚೆ ಹೇಳಿದ್ವಲ್ಲ ಸರ್ ನೆಕ್ಸ್ಟ್ ಅನ್ನೇ ಬಂದು ಹೇಳಿದ್ವಲ್ಲ ಯೋಗೇಶ್ ಅವ್ರು ನಿಲ್ತಾವ್ರೆ ಜೆ ಡಿ ಟಿಕೆಟ್ ಕೊಡ್ತಿದ್ವಿ ಅಂತ ಅಂದ್ಬಿಟ್ಟು ನಾವೇ ಹೇಳಿದ್ವಲ್ಲ ನೆಕ್ಸ್ಟ್ ಬಿಜೆಪಿ ಹೇಳಿಲ್ಲ ಹೇಳ್ತು ಖಂಡಿತ ಹೇಳ್ತು ಹೇಳಿಲ್ಲ ಸರ್ ಖಂಡಿತ ಹೇಳ್ತು ಶ್ರೀತ ಜೋಶಿ ಅವರು ಹೇಳಿದ್ದಾರೆ ಶ್ರೀತ ಡಾಕ್ಟರ್ ಮಂಜುನಾಥ್ ಅವರು ಜೋಶಿ ಅವರು ಈ ಮಾತನ್ನ ಬಹಳಷ್ಟು ಬಲವಾಗಿ ಅಶ್ವತ್ ನಾರಾಯಣ ಚನ್ನಪಟ್ಟಣದಲ್ಲಿ ಬಿಜೆಪಿ ಹೇಳ್ಕೊಳ್ತಾ ಇದ್ದೇವೆ ನಮ್ಗೊಂದು ಇಪ್ಪತ್ತು ಸಾವಿರ ಮತಗಳಲ್ಲಿ ಇದೆ ಸೊ ಆ ಮತಗಳು ಅವ್ರಿಗೆ ಬಂದುಬಿಟ್ರೆ ಲಾಭ ಆಗೋಗ್ಬಿಡುತ್ತೆ ಕಾರಣ ಲಾಸ್ಟ್ ಟೈಮು ಕುಮಾರಸ್ವಾಮಿ ಅವರು ತೊಗೊಂಡಿರೋದು ಒಂದು ಲಕ್ಷ ಚಿಲ್ಲರೆ ಮತಗಳನ್ನು ತಗೊಂಡಿದ್ರು ಎಂಬತ್ತೆಂಬತ್ತೈದು ಸಾವಿರ ಮತಗಳಿಂದಾಗಿ ಯೋಗೇಶ್ವರ ತೊಗೊಂಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೋತಿದ್ರು ನಿಮ್ಮ ಮತಗಳು ಆ ಕಡೆಗೆ ಹೋಗ್ಲಿಲ್ವಾ ಇಲ್ಲ ಹೋಗಿಲ್ಲ ಅಂತಲ್ಲ ಹೋಗಿದೆ ನಿಖಿಲ್ಗೆ ವೋಟ್ ಹಾಕಿದ್ದಾರೆ ಇಲ್ಲ ಅಂತಲ್ಲ ನಿಖಿಲ್ ಎಂಬತ್ತಾರು ಸಾವಿರ ಓಟ್ ತೊಗೊಂಡಿದ್ದಾರೆ ಕಡಿಮೆ ಯಾವ ಓಟ್ಗಳು ಯಾವ ವೋಟ್ಗಳು ನಿಖಿಲ್ ಅವರಿಗೆ ಇಟ್ಟು ಬಿಟ್ಟು ಒಂದು ಚನ್ನಪಟ್ಟಣದ ವಿಷಯದಲ್ಲಿ ಹೇಳಬೇಕು ಅಂತ ಕೇಳಿದ್ರೆ ಯೋಗೇಶ್ವರರು ಅವರು ಪೂರ್ಣ ಪ್ರಮಾಣದಲ್ಲಿ ಅವ್ರು ತಯಾರಿ ಆಗೋಗ್ಬಿಟ್ಟಿದ್ರು ಕಾಂಗ್ರೆಸ್ ಜಾಯ್ನ್ ಆಗಲೇಬೇಕು ಹೇಳಿ ಅವ್ರು ತೀರ್ಮಾನ ಮಾಡ್ಕೊಂಬಿಟ್ಟಿದ್ರು ಅದು ಕೊನೆ ಹಂತದಲ್ಲಿ ನಾನು ಕೊನೆ ಹಂತದಲ್ಲಿ ನನ್ನ ಕಾಯ್ದೆ ಕೊನೆ ಹಂತದಲ್ಲಿ ಕಾಯ್ದೆ ನನಗೆ ಯಾರೂ ಇದು ಮಾಡಲಿಲ್ಲ ಅಂತೇಳಿ ಸರ್ ನಾನು ಡಾಕ್ಟರ್ ಮಂಜುನಾಥ್ ದಯಮಾಡಿ ನಾಳೆ ಮಧ್ಯಾಹ್ನದವರೆಗೂ ವೆಯ್ಟ್ ಮಾಡಿ ಅವರು ಆ ಸ್ಥಾನವನ್ನು ಜೆ ಡಿ ಎಸ್ ಇಂದ ಬಿ ಜೆ ಪಿಗೆ ಬಿಟ್ಕೊಡ್ತಾರೆ ಬಿ ಜೆ ಪಿ ಪಾರ್ಲಿಮೆಂಟ್ರಿ ಕಮಿಟಿ ಡೆಲ್ಲಿನಲ್ಲಿ ಅವರು ಅನೌನ್ಸ್ ಮಾಡ್ತಾರೆ ದಯವಿಟ್ಟು ನೀವು ಯಾವುದೇ ಕಾಣಕ್ಕೆ ದುಡ್ಕಬೇಡಿ ಅಂತೇಳಿ ನಾನು ಡಾಕ್ಟರ್ ಮಂಜುನಾಥು ನಿಮ್ಮ ಥರನ ಒಬ್ಬರು ಚಾನಲ್ನವರ ಮುಖೇನ ಫೋನಲ್ಲಿ ಮಾತಾಡಿದ್ದು ಏಕೆಂದ್ರೆ ಅವ್ರು ನಾನು ಫೋನ್ ಮಾಡಿದಾಗ ಫೋನ್ ತೆಗಿಲಿಲ್ಲ ನನಗೆ ಯಾರೋ ಒಬ್ಬರು ನಿಮ್ಮಂಗೆ ಅವ್ರ ಮನೆ ಹತ್ರ ಇದ್ದಾಗ ಫೋನ್ ಮಾಡಿದಾಗ ಹಿಂಗೆ ಹಿಂಗೆ ಅರ್ಜೆಂಟ್ ವಿಷಯ ಮಾತಾಡಬೇಕಾಗಿದೆ ಅಂದಾಗ ಫೋನ್ ಕೊಟ್ಟರು ಒಬ್ಬರು ಫೋನ್ ಕೊಟ್ಟಾಗ ಆಯ್ತು ಅಣ್ಣ ವೆಯ್ಟ್ ಮಾಡ್ತೀನಿ ನಾನು ಅಲ್ಲಿವರೆಗೂ ಆಯ್ತು ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ವೆಯ್ಟ್ ಮಾಡಿ ಕುಮಾರಸ್ವಾಮಿ ಅವರವತ್ತು ಬಂದು ಜೆ ಪಿ ಭವನದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ನಾಳೆ ಬೆಳಿಗ್ಗೆ ನಮಗೆ ಬಿಟ್ಕೊಡೋರು ಇದ್ದರು ಆ ಸ್ಥಾನವನ್ನು ನಾನು ಈ ಸ್ಥಾನವನ್ನು ಬಿ ಜೆ ಪಿ ಬಿಟ್ಕೊಡ್ತೀವಿ ನೀವು ಯಾರನ್ನಾರು ಕ್ಯಾಂಡಿಡೇಟ್ ಮಾಡ್ಕೊಳ್ಳಿ ಅದು ಅವ್ರ ಸ್ಥಾನ ನಮ್ದಲ್ಲ ಅದು ನಾವು ಅಫಿಷಿಯಲ್ ಆಗಿ ಯೋಗೇಶ್ವರ ಅನೌನ್ಸ್ ಮಾಡ್ತಾ ಇದ್ದೀವಿ ಸರ್ ಆಯ್ತು ಸರ್ ಇಲ್ಲ ಒಂದೇ ಒಂದು ನಾನು ಕೇಳಿ ಎಮ್ ಎಲ್ ಸಿ ಮಾಡಿದ್ದಲ್ಲ ಅವರು ಸೋತ್ ಮೇಲೆ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಮಂತ್ರಿ ಮಾಡಿದ್ವಲ್ಲ ಎಮ್ ಎಲ್ ಸಿ ರಾಜೀನಾಮೆ ಕೊಡುವಾಗ ಯಾರನ್ನ ಕೇಳಿದ್ರು ಅವರು ಯಾರನ್ನ ಹೇಳಿ ಕೇಳಿ ರಾಜೀನಾಮೆ ಕೊಟ್ಟರು ಸರ್ ಏಕ್ದಮ್ ರಾಜೀನಾಮೆ ಕೊಟ್ಟು ಹೊರಟೋದ್ರಲ್ಲ ಅವರು ರಾಜನಾಮೆ ಬಂದ್ ಕಾಯ್ತಾ ಇದ್ದಾರೆ ನನಗೆ ಸೀಟ್ ಅನೌನ್ಸ್ ಮಾಡ್ಬೇಕು ಮಾಡ್ಬೇಕು ರಾಜನಾಮೆ ಮುಂಚೆ ಕೇಳಬೇಕಲ್ಲ ಪಾರ್ಟಿನ ಅಂದ್ರೆ ನೀವು ಹೇಳಕ್ ಬಯಸ್ತಾ ಇರೋದು ಮೊದಲೇ ಡಿಸೈಡ್ ಹೋಗ್ಬಿಟ್ಟಿತ್ತು ಅವ್ರ ಜೊತೆಗೆ ಈಗ ಸೋತ್ ಮೇಲೆ ಅನೇಕ ಕಾರಣಗಳನ್ನ ಹೇಳ್ಕೊಳ್ಬಹುದು ಅನೇಕ ವಿಚಾರ ಒಂದ್ ನಿಮಿಷ ಒಂದ್ ನಿಮಿಷ ಅಷ್ಟೆಲ್ಲ ಆದ ನಂತರನು ಕೂಡ ನಿಮಗೆ ಕಾನ್ಫಿಡೆನ್ಸ್ ಇದ್ದಿದ್ದು ದೇವೇಗೌಡರಲ್ಲಿ ಹೋಗಿ ಕೂತ್ಕೊಂಡ ಮೇಲೆ ಗೆದ್ದೇ ಬಿಡ್ತೀವಿ ಅಂತ ಹೇಳಿ ಅದರಲ್ಲೂ ಜಮೀರ್ ಅಹಮದ್ ಖಾನ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ನಂತರಂತೂ ಇನ್ನೂ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿತ್ತು ನಮಗೆ ಒಕ್ಕಲಿಗ ವೋಟ್ಗಳು ಕನ್ಸಾಡೇಟ್ ಆಗಿಬಿಟ್ಟಿದೆ ನಾವು ಗೆದ್ದು ಬಿಡ್ತೀವಿ ಅಂತ ಹೇಳಿ ದೇವರಾಜ್ ಯಾಕೆ ಅವ್ರ ಅಲ್ಲೇ ನಾವು ಅವ್ರಲ್ಲ ಚನ್ನಪಟ್ಟಣದಲ್ಲಿ ಇದ್ವಿ ಅಲ್ಲಿ ಏನಾಯ್ತು ಕನ್ಸಾಲಿಡೇಟ್ ಆಗಿ ಮೈನಾರಿಟೀಸ್ ವೋಟ್ ಲಾಸ್ಟ್ ಟೈಮು ಬಿಜೆಪಿ ಮತ್ತು ದಳ ಫೈಟ್ ಇತ್ತು ಅದರಲ್ಲೇ ಏನು ಮಾಡ್ತಾರೆ ಬಿಜೆಪಿ ದಳ ಕಾಂಗ್ರೆಸ್ ಇರಬಹುದು ವಿನೇಬಲಿಟಿ ಯಾರಿದೆ ಇಲ್ಲಿ ದಳ ಇದೆ ಬಿಜೆಪಿ ಇದೆ ಕಾಂಗ್ರೆಸ್ ಇದೆ ಐ ಅಗ್ರೀ ಐ ಅಗ್ರೀ ವಿತ್ ದಟ್ ಪಾಯಿಂಟ್ ಸರ್ ಶಂಕರ ಸರ್ लास्ट ಟೈಮ್ ಯೋಗೇಶ್ವರ ಕುಮಾರ್ ಎದುರಾಳಿಗಳಾಗಿ ನಿಂತಕೊಂಡಾಗ ಮುಸ್ಲಿಮರು ನೇರವಾಗಿ ಕುಮಾರ್ ಸೌಮಯ್ಯವರ ಈ ಸಲ ಅದೇ ರೀತಿ ಬರುತ್ತೆ ಸರ್ ನಮಗೆ ಇಲ್ಲಿ ಈಸ ಅದೇ ಅದೇ ಮೈನಾರಿಟೀಸ್ ಯೋಗೇಶ್ವರ್ನ ಸೋಲಿಸಿದವರು ಈ ಸಲ ಏನ್ ಮಾಡೋರು ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಆಗಿದ್ದೀವಿ ಅದೇ ಮೈನಾರಿಟೀಸ್ ಕನ್ಸಲಿಡೇಟ್ ಆಗಬೇಕು ಅಂತ ನೀವು ಹೇಳಿದ್ರಲ್ವಾ ಬಿಜೆಪಿಯಿಂದ ಹೇಳಿಕೆ ನಿರೀಕ್ಷೆ ದಳದವ್ರದ್ದು ಏನಾಗ್ತದೆ ಅಂತ ಹೇಳಂದ್ರೆ ಚುನಾವಣೆ ಚುನಾವಣೆಗೆ ಅವರ ನಿಲುವುಗಳು ಬದಲಾವಣೆ ಆಗೋದ್ರಿಂದ ಆಮೇಲೆ ಅಲಿಯನ್ಸ್ಗಳು ಬದಲಾವಣೆ ಆಗ್ತಾ ಹೋಗೋದ್ರಿಂದ ನಿಖರವಾಗಿರ್ತಕ್ಕಂಥ ಒಂದು ನಿಲುವಿಲ್ಲ ಅನ್ನೋದು ಅವ್ರಿಗೆ ಬರ್ತದಾಗ ಆಮೇಲೆ ಇಡೀ ದೇಶದಲ್ಲಿರುವಂಥ ರಾಜಕೀಯ ವಾತಾವರಣದಲ್ಲಿ ಎಲ್ಲರೂ ಕೂಡ ಈಗ ಬರೀ ನೀವು ಮುಸಲ್ಮಾನ ಅಂತ ಯೋಚನೆ ತಪ್ಪು ಸೆಕ್ಯುಲರ್ ಮೈಂಡ್ ಇರ್ತಕ್ಕಂಥ ವೋಟರ್ಸು ಬಹಳ ಜನ ಇದ್ದಾರೆ ಹಿಂದೂಗಳಲ್ಲೂ ಕೂಡ ಇದಾರೆ ಅವ್ರಿಗೆ ಹರ್ಟ್ ಆಗಂತ ಏನಾದ್ರು ಬೆಳವಣಿಗೆಗಳು ಆದಂತ ಸಂದರ್ಭದಲ್ಲಿ ಅಥವಾ ಅವರಿಗೆ ಸೆಕ್ಯುಲರ್ ಒಂದು ಫ್ಯಾಬ್ರಿಕ್ ಈ ದೇಶದ ಏನಾರು ತೊಂದರೆ ಬರುತ್ತೆ ಅಂತ ಆದಂತ ಸಂದರ್ಭದಲ್ಲಿ ಅವರು ಯುನೈಟ್ ಆಗೇ ಆಗ್ತಾರೆ ಆ ಸಂದರ್ಭದಲ್ಲಿ ಮೈನಾರಿಟೀಸು ಅವರು ಗ್ರಾಮಾಂತರ ಗ್ರಾಮಾಂತರ ಪ್ರದೇಶ ದೇವರಾಜ್ ವಿರಾಮ ತಗೊಂಡ್ ಬಂದ್ಬಿಡ್ತೀನಿ ಶಂಕರ್ ಸರ್ ತುಂಬಾ ನೋಡಿದಾರೆ ಅಶ್ವಥ್ ಅವರು ಕೂಡ ನೋಡಿದ್ದಾರೆ ದೇವರಾಜವರು ನೋಡಿದ್ದಾರೆ ಎಂತೆಂಥ ಚುನಾವಣೆಗೆ ನೋಡಿದ್ದಿಲ್ಲ ಆ ಫ್ಯಾಕ್ಟ್ರಿಗಳಲ್ಲಿ ವರ್ಕೌಟ್ ಆಗಿದೆಯಾ ಇಲ್ಲಿ ಬೇರೆ ರೀತಿಯಾದಂಥ ಸ್ಟ್ರಾಟಜಿಗಳು ವರ್ಕೌಟ್ ಆಗಿರೋದು ಅವು ಏನು ಬಹಳ ಡೀಪ್ ಆಗಿ ಹೋದರೆ ತಲೆಗೂಳಾಗ್ಬಿಟ್ಕೊಳ್ಬೇಕಾಗತ್ತೆ ಅಂಥ ವಿಚಾರಗಳು ಕೂಡ ಇದ್ದಾವೆ ಅವುಗಳನ್ನು ಕೂಡ ಬರೋಣ ಜೊತೆಗೆ ಶಿಗ್ಗಾವಿ ಸಂಡೂರಿನ ವಿಚಾರ ಕಾಂಗ್ರೆಸ್ ಮೂರಕ್ಕೆ ಮೂರು ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಅಲ್ಲಿತ್ತು ಬಿಜೆಪಿನೂ ಹೇಳ್ತಾ ಇದ್ದು ಮೂರಕ್ಕೆ ಮೂರು ಅಂತ ಹೇಳಿ ಬಟ್ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಿದೆಯೇನೋ ಅವರವ್ರ ಸ್ಥಾನಗಳನ್ನು ಅವ್ರವರು ಉಳಿಸ್ಕೊಳ್ತಾರೆ ಅಂತ ಹೇಳಿ ಬಟ್ ಮೂರು ಕಾಂಗ್ರೆಸ್ ಗೆಲ್ಲಕ್ಕೆ ಹೇಗೆ ಸಾಧ್ಯ ಆಯಿತು ಯಾವ ವಿಚಾರಗಳು